Yes, Vikshikare, Modalne Suddi, Ivattu Idi Karnataka, Obba Natanegagi, Mididanta, Gatanege Sakshi Aitu, Navu Itteechigaste, Puneeth Parva Nodidvi, Adad Nantara, Gandhada Gudiya, Cinema Release Aitu, Adad Nantara, Ide 29 Tariku, Appu Nidanada, Modala, Punyatithiyanna, Idi Karnatakada Jana, Acharane Madidru, Ivattu, Mattondu Adbhuta Kshanegalige, Karnataka Sakshi Aitu, Adu Karnataka Ratna Prasasti Pradana, Vidhan Sauda ಮುಂಭಾಗದಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡುವಂತ ಪ್ಲಾನ್ ಇತ್ತು ಆದರೆ ಮಳೆರಾಯ ಅಡ್ಡಿ ಮಾಡ್ದ ಬಟ್ ಒಂದು ರೀತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಮಳೆ ಸನ್ಮಾನ ಮಾಡ್ತು ಅಥವಾ ಒಂದು ವಿಶೇಷವಾದ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತು ಅಂತ ಹೇಳಬಹುದು ಸೋ ಮಳೆಯಲ್ಲೂ ಕೂಡ ವಿಶೇಷ ಕಾರ್ಯಕ್ರಮ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪರವಾಗಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರು ಡಾಕ್ಟರ್ ಶಿವರಾಜ್ಕುಮಾರ್ ರಾಘಣ್ಣ ಸೇರಿದಂತೆ ಇಡಿ ರಾಜ್ಕುಮಾರ್ ಫ್ಯಾಮಿಲಿ ಇತ್ತು ವಿಶೇಷವಾಗಿ ಸೂಪರ್ ಸ್ಟಾರ್ ಇಡಿ ವಿಶ್ವದ ಸೂಪರ್ ಸ್ಟಾರ್ ರಜನಿಕಾಂತ್ ಮುಖ್ಯ ಅತಿಥಿಯಾಗಿ ಬಂದಿದ್ದರು ನಮ್ಮ ಪಕ್ಕದ ನೆರೆಯ ರಾಜ್ಯದ ತೆಲುಗು ಸೂಪರ್ ಸ್ಟಾರ್ ಜೂನಿಯರ್ NTR ಅಪ್ಪುಗೆ ತುಂಬಾ ಆತ್ಮೀಯ ಗೆಳೆಯರು ಅವರು ಕೂಡ ಅತಿಥಿಯಾಗಿ ಬಂದಿದ್ದರು ನಮ್ಮ ಸುಧಾಮೂರ್ತಿ ಅವರು ಕೂಡ ವಿಶೇಷ ಅತಿಥಿಯಾಗಿ ಬಂದಿದ್ದರು ಮೂರು ಜನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ರು ಶುರು ನಾನು ಕಾರ್ಯಕ್ರಮ ನೋಡ್ತಾ ಇದ್ದೆ ಹೆವಿ ಮಳೆ ಏನು ಜನ ಮಳೆಯಲ್ಲೂ ಕೂಡ ಚೇರಲ್ ತಲೆ ಮೇಲೆ ಹಾಕೊಂಡು ಎಲ್ಲ ಕಾಯ್ತಾ ಇದ್ರು ಪುನೀತ್ ರಾಜ್ಕುಮಾರ್ ಅಪ್ಪು ಅಂತ ಕೂಗ್ತಾ ಇದ್ರು ಅಷ್ಟೊಂದು ಸೆಲೆಬ್ರೇಷನ್ ಇತ್ತು ಮಳೆಯಲ್ಲೂ ಕೂಡ ಒಬ್ಬರು ಕೂಡ ಹೋಗಿರಲಿಲ್ಲ ಆಮೇಲೆ ರಜನಿಕಾಂತ್ ಭಾಷಣ ತುಂಬಾ ಅದ್ಭುತವಾದ ಭಾಷಣ ಮಾಡೋ 1979ರಿಂದ ಹಿಡಿದು ನಾನು ಹೇಗೆ ನೋಡಿದೆ ಅಪ್ಪುನ ಶಬರಿಮಲೆಗೆ ಹೋಗಬೇಕಾದ್ರೆ 4 ವರ್ಷದ ಮಗು ರಾಜ್ಕುಮಾರ್ ಅವರು ತೊಡೆ ಮೇಲೆ ಕೂತ್ಕೊಂಡಿದ್ರು ಅವರು 48 ಕಿಲೋಮೀಟರ್ ರಾಜ್ಕುಮಾರ್ ಓದ್ಕೊಂಡು ಹೋಗ್ತಾ ಇದ್ರಂತೆ ಶಬರಿಮಲೆಗೆ ಅದನ್ನೆಲ್ಲ ಹೇಳಿದ್ರು ತುಂಬಾ ಅದ್ಭುತವಾಗಿ ಮಾತಾಡಿದ್ರು ರಜನಿಕಾಂತ್ ಆಮೇಲೆ ಜೂನಿಯರ್ NTR ಕನ್ನಡದಲ್ಲೇ ಮಾತಾಡಿದ್ರು ಎಷ್ಟು ಅದ್ಭುತ ಕನ್ನಡ ಮಾತಾಡಿದ್ರು ಅಂದ್ರೆ ನನಗೆ ಶಾಕ್ ಆಗ್ಬಿಡ್ತು RRR ಸಿನಿಮಾ ಪ್ರಚಾರದಲ್ಲಿ ಅವರು ಅಲ್ಪ ಸ್ವಲ್ಪ ಕನ್ನಡ ಮಾತಾಡ್ತಿದ್ರು ಇವತ್ತಿನ ಕನ್ನಡ ನೋಡಿದ್ರೆ ನಿಜಕ್ಕೂ ಕೂಡ ಇವರು ಕರ್ನಾಟಕದವರೇ ಕನ್ನಡದಲ್ಲೇ ಹುಟ್ಟಿ ಬೆಳೆದ್ರೇನೋ ಅನ್ನೋ ಅದ್ಭುತವಾದ ಕನ್ನಡ ಮಾತಾಡಿದ್ರು ಕೆಲವೊಂದಿಷ್ಟು ತುಂಬಾ ಅದ್ಭುತವಾದ ಮಾತಾಡಿದ್ರು ಪುನೀತ್ ರಾಜ್ಕುಮಾರ್ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ವ್ಯಕ್ತಿತ್ವ ಅವರ ಒಂದು ನಗು ನನ್ನ ಇವತ್ತಿಲ್ಲಿ ಕರ್ಕೊಂಬಂತು ನಾನು ಯಾವುದೋ ಒಂದು ಸ್ಟಾರ್ ಆಗಿ ಬಂದಿಲ್ಲ ಇಲ್ಲಿಗೆ ಅಪ್ಪುಗೆ ಗೆಳೆಯನಾಗಿ ಬಂದಿದ್ದೀನಿ ಅನ್ನೋ ಒಂದು ಮಾತನಾಡಿದ್ರು ಒಂದ್ಸಲ ನೋಡ್ಬೇಡ ಏನು ಮಾತಾಡಿದ್ದಾರೆ ರಜನಿಕಾಂತ್ ಮತ್ತೆ ಜೂನಿಯರ್ NTR ಅಂತ ನಮ್ಮ ಅಪ್ಪು ಅವರ ಬಗ್ಗೆ ಅವರು ಒಂದು ಒಂದು ಮಾರ್ಕಂಡೆಯ ಪ್ರಹ್ಲಾದ ನಚಿಕೇತ ಈಗ ಬಂದು ಅಪ್ಪು ಈ ಕಲಿಯುಗಕ್ಕೆ ಅಪ್ಪು ಅದು ಒಂದು ದೇವರ ಮಗು ಬರೀ ವ್ಯಕ್ತಿತ್ವದಿಂದ ನಗುವನಿಂದ ಅಹಮಿಲ್ಲದೆ ಅಹಂಕಾರವಿಲ್ಲದೆ ಯುದ್ಧನೂ ಮಾಡದೆ ಒಂದು ರಾಜ್ಯನೇ ಗೆದ್ದಿರೋ ರಾಜು ಯಾರಾದರೂ ಇದ್ರೆ ಅದು ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಒಬ್ಬರೇ ಅಪ್ಪುಗೆ ಕರ್ನಾಟಕ ರತ್ನ ಬರ್ತಾ ಇರೋದು ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ ಸರ್ಕಾರಕ್ಕೆ ವಂದಿಸಿ ತಮ್ಮೆಲ್ರಿಗೂ ಈ ಪ್ರೀತಿಗೆ ಯಾವತ್ತೂ ನಾವು ಚಿರುಣಿ ಆಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಭಾಳ ಖುಷಿ ಆಗೈತಿ ಇದೆಲ್ಲ ಬೆಳವಣಿಗೆ ನೋಡಿದಾಗ ಈ ಒಂಥರ ಅಭಿಮಾನಿಗಳ ರತ್ನಾಗೆ ಈ ಮಳೆ ಸಿಂಚನ ಅಂತ ಹೇಳ್ಬೋದು ಸೊ ಒಟ್ಟಾರೆ ಈ ಎಷ್ಟೇ ಮಳೆ ಬಂದರೂ ಆ ಕಾರ್ಯಕ್ರಮದ ಏನೋ ಆಗ್ತಿಲ್ಲ ಎಕ್ಸ್ಟ್ರಾ ವೈಟೇಜ್ ಬಂತು ಅಂತ ಹೇಳ್ಬೋದು ಸೊ ಅದ್ಭುತವಾಗಿತ್ತು ಕಾರ್ಯಕ್ರಮ ಆಮೇಲೆ 30 ವರ್ಷಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇದೇ ವಿಧಾನಸೌಧ ಮುಂಭಾಗ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ರಂತೆ ಅದನ್ನ ಶಿವರಾಜ್ಕುಮಾರ್ ಹೇಳಿದ್ರು ಸೊ ಮಾತಾಡ್ಬೇಕಾದ್ರೆ ಸೊ ನಮ್ಮ ಅಪ್ಪಾಜಿ ಕೂಡ 30 ವರ್ಷಗಳಿಂದ ಇಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದ್ರು ಅವತ್ತು ಮಳೆ ಬಂದಿತ್ತಂತೆ ಅದ್ಭುತವಾದ ಅವತ್ತು ಮಳೆ ಬಂದಿತ್ತು ಇವತ್ತು ಮಳೆ ರೂಪದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಂದು ಅಪ್ಪುಗೆ ಒಂದ್ ರೀತಿ ಚೆನ್ನಾಗಿರಪ್ಪ ನೀನು ಅಲ್ಲೂ ಕೂಡ ಆಶೀರ್ವಾದ ಮಾಡಿದ್ದಾರೆ ಅನ್ನೋ ಮಾತನ್ನ ರಜನಿಕಾಂತ್ ಹೇಳಿದ್ರು ಆಮೇಲೆ ಶಿವಣ್ಣ ಕೂಡ ಹೇಳಿದ್ರು ಸೊ ಇದು ಇಡೀ ಕರ್ನಾಟಕ ಇವತ್ತೊಂದು ರೀತಿ ಖುಷಿಯಲ್ಲಿ ಇರ್ತಕ್ಕಂಥ ಸುದ್ದಿ ಕರ್ನಾಟಕ ರತ್ನ ಸುದ್ದಿ